ಸ್ನೇಹಿತರೆ ನಮಸ್ಕಾರ, ತಮ್ಮೆಲ್ಲರಿಗೂ ಕೂಡ ಸುಸ್ವಾಗತ. ಈ ಒಂದು ವಿಡಿಯೋ ಸೆಷನ್ ಅಲ್ಲಿ ನಾವು ಕರ್ನಾಟಕ ಟಿಇಟಿಗೆ ಸಂಬಂಧಿಸಿದಂತೆ ಸಮಾಜ ವಿಜ್ಞಾನದ ಬೋಧನಾ ಪದ್ಧತಿಗಳನ್ನು ನೋಡೋಣ. ಸೊ ಬೋಧನಾ ಪದ್ಧತಿಗೆ ಸಂಬಂಧಿಸಿದ ಪ್ರಶ್ನೆಗಳು ಮುಂಬರುವಂತಹ ಟಿಇಟಿ ಜಿಪಿಎಸ್ ಅವರಿಗೂ ಕೂಡ ಹೆಲ್ಪ್ಫುಲ್ ಆಗಿರ್ತವೆ. ಸೊ ಬರೀ ನೋಡೋಣ. ನನ್ನ ಹೆಸರು ರಮೇಶ್ ಅಂತ. ನೀವು ಕೂಡ ನನ್ನ ತರಗತಿಗಳನ್ನು ಅನ್ ಅಕಾಡೆಮಿಯಲ್ಲಿ ನೋಡಬಹುದಾಗಿರ್ತದೆ. ಸೊ ಅನ್ ಅಕಾಡೆಮಿ ಭಾರತದ ಅತಿ ದೊಡ್ಡ ಲೈವ್ ಪ್ಲಾಟ್ಫಾರ್ಮ್ ಆಗಿದ್ದು ಟಾಪ್ ಎಜುಕೇಟರ್ಸ್ ಗಳಿಂದ ಮಾಹಿತಿ ಪಡಿತೀರಿ. ಪ್ರಸ್ತುತ 20% ಆಫರ್ ನಡೀತಾ ಇದೆ. ಇವತ್ತು ಕೊನೆ ದಿನ ಆಗಿರ್ತದೆ ಸ್ನೇಹಿತರೆ. ಕರ್ನಾಟಕ ಪಿ ಎಸ್ ಸಿಯಲ್ಲಿ ನೀವು ಕೂಡ RCC 10 ಎನ್ನುವಂತಹ ರೆಫರ್ ಕೋಡ್ ಅನ್ನು ಯೂಸ್ ಮಾಡಿಕೊಂಡು ಜಾಯ್ನ್ ಆಗ್ಬೋದು. ನಿಮಗೆ ಇಲ್ಲಿ 20% ಆಫರ್ ಇರ್ತದೆ. ಸೊ ಪಿ ಎಸ್ ಐ ಪಿ ಸಿ ಆಗಿರಬಹುದು ಅಥವಾ SDFDA ಗ್ರೂಪ್ ಸಿ ಎಲ್ಲ ಪರೀಕ್ಷೆಗಳಿಗೂ ಕೂಡ ನಿಮಗೆ ಮಾಹಿತಿಯನ್ನು ಇಲ್ಲಿ ಪಡಿಬೋದಾಗಿರ್ತದೆ. ಇನ್ನು ಕರ್ನಾಟಕ ಟೀಚಿಂಗ್ ಎಕ್ಸಾಮ್ಸ್ ಮುಖ್ಯವಾಗಿ TET GPSTR ಮತ್ತು HSTR ಸಂಬಂಧಿಸಿದಂಥ ಮಾಹಿತಿ ಇಲ್ಲಿ ಕೂಡ RCC 10 ರೆಫರ್ ಕೋಡ್ ಅನ್ನು ಯೂಸ್ ಮಾಡ್ಕೊಂಡು ಜಾಯ್ನ್ ಆಗ್ರಿ. 20% ಆಫರ್ ಲಭ್ಯ. ಇನ್ನು ಬ್ಯಾಚ್ ಕೋರ್ಸ್ಗಳು ಇರುವಂಥದ್ದು ಕರ್ನಾಟಕ ಪೊಲೀಸ್ ಕಾನ್ಸ್ಟೇಬಲ್ ಸಮಗ್ರ ಬ್ಯಾಚ್ ಕೋರ್ಸು ವಹಿಸಲ ಅಂತಕ್ಕಂಥದ್ದು ಇದಾಗಲೇ ಆರಂಭವಾಗಿದೆ. ಅದರ ಪ್ರಯೋಜನವನ್ನು ಪಡ್ಕೊಳ್ಳಿ. ಸ್ಪರ್ಧಾರೋಹಣ ಮಂತ್ಲಿ ಮ್ಯಾಗಝಿನ್ ಇದಾಗಿರ್ತದೆ, ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ ಲಭ್ಯವಿರ್ತದೆ. ಇದರ ಉಪಯೋಗ ಪಡ್ಕೊಳ್ಳಿ. ಸೊ ಅನ್ ಅಕಾಡೆಮಿಯಲ್ಲಿ ಪ್ಲಸ್ಗೆ ಜಾಯ್ನ್ ಆಗುವ ಮೂಲಕ ಸಂಪೂರ್ಣವಾಗಿರುವಂಥ ಮಾಹಿತಿ ಪಡಿತೀರಿ. ಅನ್ಲಿಮಿಟೆಡ್ ಆಕ್ಸೆಸ್ ಇರ್ತದೆ. ಟಾಪ್ ಎಜುಕೇಟರ್ಸ್ಗಳಿಂದ ಮಾಹಿತಿ ಪಡಿತೀರಿ. ಸಿಲೆಬಸ್ ವೈಸ್ ಆಗಿ ಎಲ್ಲ ತರಗತಿಗಳಿಗೆ ನಿಮಗೆ ಲಭ್ಯವಿರ್ತವೆ. ಕಂಪ್ಲೀಟ್ ಎಕ್ಸಾಮ್ ಪ್ರಿಪ್ರೇಷನ್ನು, ರೆಗ್ಯುಲರ್ ಆಗಿ ಡೌಟ್ ಕ್ಲಿಯರಿಂಗ್ ಸೆಷನ್ಸ್ ಇರ್ತದೆ, ಲೈವ್ ಟೆಸ್ಟ್ಗಳು, ಆನ್ಸರ್ಸ್ ರೈಟಿಂಗ್ ಸೆಷನ್ಸ್ಗಳು ಲಭ್ಯ, PDF ಕೂಡ ಲಭ್ಯ ಇರ್ತದೆ, ನಮ್ಮ ಮೆಂಟರ್ಶಿಪ್ ಇರ್ತದೆ. ಅನ್ ಅಕಾಡೆಮಿಯಲ್ಲಿ ಫ್ರೀ ಒಂದು ಕ್ಲಾಸಸ್ಗಳು ಯೂಟ್ಯೂಬಲ್ಲಿ ಲಭ್ಯವಿರ್ತದೆ ಅನ್ಲಿಮಿಟೆಡ್ ಆಗಿ. ಅದರ ಅಪ್ಡೇಟ್ಸ್ಗಳನ್ನು ಪಡೆಯಲು ಟೆಲಿಗ್ರಾಮ್ಗೆ ಜಾಯ್ನ್ ಆಗ್ರಿ. ಸೊ ಕ್ವಶನ್ಸ್ಗಳನ್ನು ನೋಡೋಣ. ಮೊದಲೇ ನೋಡ್ರಿ, ಕಾಲಗಣನಾ ಶಾಸ್ತ್ರ ಮತ್ತು ಭೂಗೋಳ ಶಾಸ್ತ್ರವನ್ನು ಇತಿಹಾಸದ ಎರಡು ಕಣ್ಣುಗಳು ಎಂದವರು ಯಾರು ಅಂತ ಇದೆ. ಓಕೆ, ಆಯ್ಕೆಗಳು ಜಾನ್ಸನ್, ಗಾಲ್ಬ್ರೈತ್, ವೀಡಿಘಾಟಿ ಮತ್ತು ಇಮ್ಯಾನ್ಯುಯಲ್ ಕಾಂಟ್ ಅಂತ ಇದೆ. ಸೊ ಇಲ್ಲಿ ಜಾನ್ಸನ್ ಎಂತಕ್ಕಂಥವ್ರು ಏನಾದಿರೋ ಸ್ನೇಹಿತರೆ, ಇವರು ಈ ಮಾತನ್ನು ಹೆಡಿರ್ತಾರೆ ಅಂತಕ್ಕಂಥದ್ದನ್ನ ಗಮನಿಸ್ತೀರ. ಇನ್ನು ಗಾಲ್ಬ್ರೈತ್ ಏನು ಹೇಳ್ತಾರೆ, ಕಾಲ ನಿಶ್ಚಲವಾದಲ್ಲಿ ಇತಿಹಾಸ ನಿಲ್ಲುತ್ತದೆ ಎನ್ನುವಂಥ ಮಾತನ್ನು ಗಾಲ್ಬ್ರೈತ್ ಹೇಳಿರ್ತಾರೆ. ಇನ್ನು ಇಮ್ಯಾನ್ಯುಯಲ್ ಕಾಂಟ್, ಇತಿಹಾಸವೆಂಬುದು ಕಾಲಗತಿಯಲ್ಲಿ ಬರುವ ಕಾಲಾನುಕ್ರಮದ ವರದಿ ಅಂತ ಹೇಳಿರ್ತಾರೆ. ಇನ್ನು ಕವಿ ಕಡೆಗೊಂಡ್ಲು ಶಂಕರ ಭಟ್ರ ಏನೆಂದರೆ, ಕಾಲವೆಂಬ ನದಿಗೆ ನಾಳೆ ನಿನ್ನೆಗಳು ಎರಡು ದಡಗಳು ಇದ್ದಂತೆ, ಇದರ ನಡುವೆ ಬಾಳೆಂಬ ಸೇತುವೆಯು ನಿಂತಿರುವುದು ಅನ್ನುವಂಥ ಮಾತನ್ನು ವ್ಯಕ್ತಪಡಿಸ್ತಾರೆ. ವಿಡಿ ಘಾಟಿ ಅವರು ಜೀವನ ಮತ್ತು ಕೃತಿಗಳ ಮಧ್ಯದಲ್ಲಿನ ಸಂಬಂಧವನ್ನು ಗ್ರಹಿಸುವ ಶಕ್ತಿಯೇ ಕಾಲ ಪ್ರಜ್ಞೆ ಎನ್ನುವಂಥ ಮಾತನ್ನು ಹೇಳಿರ್ತಾರೆ. ಇನ್ನು ನೆಕ್ಸ್ಟ್ ನೋಡೋಣ ಸ್ನೇಹಿತರೆ, ಕಾಲ ಪ್ರಜ್ಞೆಯನ್ನು ಅರಿಯಲು ಇರುವ ಮೂರು ಅಂಶಗಳಲ್ಲಿ ಈ ಕೆಳಗಿನವುಗಳಲ್ಲಿ ಯಾವುದು ಒಂದಲ್ಲ ಅಂತ ಕೊಡಲಾಗಿದೆ. ಕಾಲ ಪ್ರಜ್ಞೆ ಏನಿದೆ ಅದನ್ನು ತಿಳಿಬೇಕಾದ್ರೆ ಮೂರು ಅಂಶಗಳು ಇಂಪಾರ್ಟೆಂಟು, ಅದನ್ನು ಬಿಟ್ಟು ಇರುವಂಥದ್ದು ಅಲ್ಲದೆ ಇರುವಂಥದ್ದು ಯಾವುದು? ಸ್ಥಾನ ನಿರ್ದೇಶನ, ದೂರ, ಅಂತರ, ಅವಧಿ ಮತ್ತು ಇತಿಹಾಸ ಅಂತಿದೆ. ಇತಿಹಾಸ ಎನ್ನುವುದಲ್ಲ, ಕಾಲವನ್ನು ಕಾಲ ಪ್ರಜ್ಞೆಯನ್ನು ಅಳಿಬೇಕಾದ್ರೆ ಸ್ಥಾನ ನಿರ್ದೇಶನ, ಅಂತರ, ದೂರ ಮತ್ತು ಅವಧಿ ಬೇಕು. ಇತಿಹಾಸ ಎನ್ನುವಂಥದ್ದು ಆಗಿರೋದಿಲ್ಲ. ಕಾಲ ಪ್ರಜ್ಞೆಯನ್ನು ಅರ್ಥ ಮಾಡಿಕೊಳ್ಳೋಕ್ಕೆ ಮೂರು ಅಂಶಗಳು ಮುಖ್ಯ. ಓಕೆ, ಸೊ ಈ ಮೂರು ಅಂಶಗಳ ಪರಸ್ಪರ ಸಂಬಂಧದ ತಿಳಿವಳಿಕೆಯನ್ನು ನಾವೇನು ಮಾಡ್ತೀವಿ ಅರ್ಥ ಮಾಡಿಕೊಂಡಾಗ ನಮಗೆ ಕಾಲ ಪ್ರಜ್ಞೆ ಅನ್ನೋದು ಗೊತ್ತಾಗ್ತದೆ. ಇತಿಹಾಸದ ಯಾವುದಾದರೂ ಎರಡು ಘಟನೆಗಳ ಮಧ್ಯೆ ಗತಿಸಿದ ಕಾಲ ಅಥವಾ ಆ ಘಟನೆಗಳ ನಡುವೆ ಇರುವ ಸಮಯದ ಅಂತರವನ್ನು ಡ್ಯಾಶ್ ಎನ್ನುತ್ತೇವೆ ಅಂತ ಇದೆ. ನೋಡ್ರಿ, ಇತಿಹಾಸದಲ್ಲಿ ಯಾವುದೇ ಒಂದು ಎರಡು ಘಟನೆಗಳು ನಡೆದಿದ್ದಾವ, ಆ ಎರಡು ಘಟನೆಗಳ ಮಧ್ಯದ ಕಾಲ ಇರುತ್ತಲ್ಲ ಸಮಯ, ಆ ಸಮಯದ ಅಂತರವನ್ನು ಏನನ್ನು ಕರೀತಾರೆ ಅಂತ ಕೇಳ್ತಾ ಇದ್ದಾರೆ. ಸ್ಥಾನ ನಿರ್ದೇಶನ, ಅಂತರ ದೂರ, ಅವಧಿ ಮತ್ತು ಕಾಲ ಪ್ರಜ್ಞೆ ಅಂತಿದೆ. ಸೊ ಇದನ್ನ ನಾವು ಅಂತರ ದೂರ ಅಂತ ಹೇಳ್ತೀವಿ. ಅಂತರ ದೂರ, ಎರಡು ಘಟನೆಗಳು ನಡೆದವ, ಎರಡು ಘಟನೆಗಳ ನಡೆದಿರುವ ಮಧ್ಯದಲ್ಲಿರುವಂತಹ ಸಮಯ. ಓಕೆ, ಫಾರ್ ಎಕ್ಸಾಂಪಲ್ ವಿಜಯನಗರ ಸಾಮ್ರಾಜ್ಯದಲ್ಲಿ ಏನು ರಕ್ಕಸತಂಗಡಿಗೆ ಕದನ ನಡೀತು 1565ರಲ್ಲಿ ರಕ್ಕಸತಂಗಡಿಗೆ ಕದನ ನಡೀತು. ಇನ್ನು ಅದೇ ರೀತಿಯಾಗಿ 1857ರಲ್ಲಿ ಏನಪ್ಪ ಅಂತಂದ್ರೆ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ನಡೀತು ಅಂತ ಕೊಟ್ರು. ಹಿಂಗೆ ಇತಿಹಾಸದಲ್ಲಿ ಎರಡು ಘಟನೆಗಳು ನಡೆದಿದ್ದಾವ, ಎರಡು ಘಟನೆಗಳ ಮಧ್ಯದ ಒಂದು ಸಮಯವನ್ನ ಅಂತರ ದೂರ, ಅಂತರ ದೂರ ಅಂತ ಹೇಳ್ತಾರೆ. ಅಂತರ ಅಥವಾ ದೂರ, ವರ್ತಮಾನ ಅಥವಾ ಗೊತ್ತಿರುವ ಅಥವಾ ಪರಿಚಿತವಾಗಿರುವ ಘಟನೆಯಿಂದ ಹಿಂದಕ್ಕೆ ಅಂದರೆ ಕಾಲರೇಖೆಯಲ್ಲಿ ಹಿಮ್ಮುಖವಾಗಿ ಗುರುತಿಸುತ್ತಾ ಹೋಗುವುದು ಏನು? ಪ್ರಗತಿಶೀಲ ಕಾಲರೇಖೆ, ಪ್ರತಿಗಾಮಿ ಕಾಲರೇಖೆ, ಹೋಲಿಕಾ ಕಾಲರೇಖೆ, ಚಿತ್ರಾತ್ಮಕ ಕಾಲರೇಖೆ ಅಂತ ಇದೆ. ಇಲ್ಲಿ ವರ್ತಮಾನದಿಂದ ನೀವು ಹಿಂದಿನ ಒಂದು ಅವಧಿಗೆ ಹೋಗುವಂಥದ್ದು ಪ್ರತಿಗಾಮಿ ಕಾಲರೇಖೆ ಅಂತ ಅನ್ಸ್ಕೊಂತದ್ದು. ಪ್ರತಿಗಾಮಿ, ಓಕೆ, ಹಿಮ್ಮುಖವಾಗಿ ಚಲಿಸುವಂಥದ್ದು. ವಿದ್ಯಾರ್ಥಿಗಳಲ್ಲಿ ಸ್ಥಳ ಪ್ರಜ್ಞೆಯನ್ನು ಬೆಳೆಸಲು ಈ ಕೆಳಗೆ ಯಾವ ಸಾಧನ ಬಳಸ್ತೀರಾ? ಸ್ಥಳದ ಪ್ರಜ್ಞೆಯನ್ನು ಬಳಸಬೇಕಾದ್ರೆ ಕಾಲನಕ್ಷೆ, ಚಿತ್ರಪಟಗಳು, ಅಟ್ಲಾಸ್ಗಳು, ಈ ಮೇಲಿನ ಮೂರು ಅಂತ ಇದೆ. ಓಕೆ, ಇಲ್ಲಿ
ವಿದ್ಯಾರ್ಥಿಗಳನ್ನು ನಾವೇನಾದರೂ ಸ್ಥಳ ಪ್ರಜ್ಞೆಯನ್ನು ಬಳಸಬೇಕಾದ್ರೆ ಅಟ್ಲಾಸ್ಗಳನ್ನು ಬಳಸ್ತೀವಿ. ಓಕೆ, ಸ್ಥಳ ಪ್ರಜ್ಞೆಯನ್ನು ಬೆಳೆಸಲು ನಾವು ಬಳಸಬಹುದಿರುವಂತಹ ಸಾಧನಗಳು ಅಂತಂದರೆ, ಮೊದಲಾಗಿ ಭೂಪಟಗಳನ್ನು ತೋರಿಸ್ಬೋದು. ಭೂಪಟಗಳಲ್ಲಿ ಯಾವ ದೇಶ ಎಲ್ಲಿದೆ, ಯಾವ ಸ್ಥಳದಲ್ಲಿದೆ, ಧ್ರುವ ಪ್ರದೇಶಗಳಲ್ಲಿ ಏನು ಕಂಡು ಬರ್ತಾವ, ಇದೆಲ್ಲ ನಾವು ತೋರಿಸ್ಬೋದಾಗಿರ್ತೈತಿ. ಅಟ್ಲಾಸ್ಗಳು ಕೂಡ ಅದಕ್ಕೆ ಉಪಯುಕ್ತವಾಗಿರ್ತಾವ. ಗೋಳಗಳು ತೋರಿಸ್ಬೋದು, ಸ್ಥಳ ಪಟಗಳು, ವಿಸ್ತರಣ ಪಟಗಳು, ಇವೆಲ್ಲವುಗಳು ಕೂಡ ಏನಾಗಿರ್ತಾವ ಅಂದ್ರೆ ಮಕ್ಕಳಲ್ಲಿ ಸ್ಥಳ ಪ್ರಜ್ಞೆಯನ್ನು ಬೆಳೆಸಲು ನಮಗೆ ಸಹಾಯಕವಾಗಿರ್ತವೆ. ಐತಿಹಾಸಿಕ ಪ್ರಸಂಗದ ಘಟನೆ ನಡೆದ ಸ್ಥಳದ ಸಂಬಂಧವನ್ನು ತಿಳಿದುಕೊಳ್ಳುವ ಸಾಮರ್ಥ್ಯವೇ ಡ್ಯಾಶ್ ಅಂತ ಇದೆ ನೋಡ್ರಿ. ಯಾವುದು ಐತಿಹಾಸಿಕ ಒಂದು ಪ್ರಸಂಗ ನಡೆದ, ಆ ಘಟನೆ ನಡೆದ ಸ್ಥಳದ ಕುರಿತಾಗಿ ಪಡೆಯುವಂತಹ ಮಾಹಿತಿ ಸಾಮರ್ಥ್ಯ ಏನಾಗುತ್ತೆ? ಕಾಲಪ್ರಜ್ಞೆ, ಸ್ಥಳ ಪ್ರಜ್ಞೆ, ಅಂತರದೂರ, ಅವಧಿ ಅಂತ ಇದೆ. ಸೊ ಇಲ್ಲಿ ನೋಡಿದ ಕೂಡ ಗೊತ್ತಾಗ್ಬಿಡುತ್ತಾ, ಸ್ಥಳ ಪ್ರಜ್ಞೆ ಎನ್ನುವಂಥದ್ದು, ಸ್ಥಳ ಪ್ರಜ್ಞೆ ಯಾವುದೇ ಒಂದು ಘಟನೆ ನಡೆದಾದ ಆ ಘಟನೆ ನಡೆದಂತಹ ಸ್ಥಳದ ಮಾಹಿತಿಯನ್ನು ತಿಳಿಯುವಂಥದ್ದೇ ಸ್ಥಳ ಪ್ರಜ್ಞೆ ಅಂತ ಹೇಳ್ತೀರಿ. ಹರಪ್ಪ ನಾಗರಿಕತೆ ಏನಪ್ಪ ಅಂದ್ರೆ ಎಲ್ಲಿ ಬೆಳೆದು ಬಂತು, ಆ ಬೆಳೆದು ಬಂತಹ ಸ್ಥಳದ ಕುರಿತಾಗಿ ನೀವೇನಪ್ಪ ಅಂದ್ರೆ ತಿಳಿಲಿಕ್ಕೆ ಹೋಗ್ತೀರಿ, ಅದು ಏನಾಗುತ್ತಾ ಸ್ಥಳ ಪ್ರಜ್ಞೆ ಅನ್ನುವಂಥ ಮಾಹಿತಿಯನ್ನ ಕೊಡ್ತದೆ. ಈ ಕೆಳಗಿನ ಯಾರು ಇತಿಹಾಸವು ಎಲ್ಲ ವಿಷಯಗಳು ವಾಸ ಮಾಡುವ ಮಂದಿರ ಅಂತ ಹೇಳಿದ್ದಾರೆ. ಇತಿಹಾಸ ಏನಿದೆ ಅದು ಎಲ್ಲ ವಿಷಯಗಳು ವಾಸ ಮಾಡುವ ಮಂದಿರ ಅಂದ್ರೆ ಇತಿಹಾಸ ಎಲ್ಲ ವಿಷಯಗಳನ್ನ ಒಳಗೊಂಡದ ಅನ್ನುವಂಥದ್ದನ್ನ ಹೇಳ್ತಾರೆ. ಟ್ರೆವೆಲ್ಯನ್, ವಿವಿಯಸ್, ಶೇಕ್ಸ್ಪಿಯರ್ ಮತ್ತು ಇಮ್ಯಾನ್ಯಲ್ ಕಾಂಟ್ ಅಂತ ಇದೆ. ಈ ಮಾತನ್ನು ಹೇಳಿದಂಥವ್ರು ಟ್ರೆವೆಲ್ಯನ್ ಎನ್ನುವಂಥವ್ರು. ಸೊ ವಿವಿಯಸ್ ಎನ್ನುವಂಥವ್ರು ಏನು ಹೇಳ್ತಾರೆ, ಇತಿಹಾಸ ಸಮಾಜದ ಎಲ್ಲ ಶಾಸ್ತ್ರಗಳೊಂದಿಗೆ ಸಂಬಂಧ ಹೊಂದಿದೆ ಅಂತ ಹೇಳ್ತಾರೆ. ಇಮ್ಯಾನ್ಯಲ್ ಕಾಂಟು ಭೂಮಿಯ ವಿವರಣೆಯನ್ನು ಅಭ್ಯಸಿಸುವುದೇ ಭೂಗೋಳ ಅನ್ನುವಂಥ ಮಾತನ್ನು ಹೇಳ್ತಾರೆ. ಇನ್ನು ಶೇಕ್ಸ್ಪಿಯರ್ ಏನಿದಾನಲ್ಲ, ಈತ ದ ಹೋಲ್ ವರ್ಲ್ಡ್ ಈಸ್ ಸ್ಟೇಜ್, ವಿ ಆರ್ ಆಲ್ ಆಕ್ಟರ್ಸ್, ಈ ಜಗತ್ತೇ ಒಂದು ರಂಗಸಜ್ಜಕ್ಕೆ ನಾವುಗಳು ಅದರ ಪಾತ್ರಧಾರಿಗಳು ಅನ್ನುವಂಥ ಮಾತನ್ನು ಹೇಳಿರ್ತಾರೆ. ನೆಕ್ಸ್ಟ್ ಸ್ನೇಹಿತರೆ, ಪೌರನೀತಿಯನ್ನು ಕುರಿತು, ಪೌರನೀತಿ ಇಲ್ಲದ ಇತಿಹಾಸ ನಿಷ್ಪ್ರಯೋಜಕ, ಇತಿಹಾಸ ಇಲ್ಲದೆ ಪೌರನೀತಿ ಆಧಾರ ರಹಿತ ಅಂತ ಹೇಳಿದಂಥವ್ರು ಯಾರು? ಪೌರನೀತಿಯನ್ನ ಕುರಿತಾಗಿ, ಪೌರನೀತಿ ಇಲ್ಲದ ಇತಿಹಾಸ ನಿಷ್ಪ್ರಯೋಜಕ, ಇತಿಹಾಸ ಇಲ್ಲದೆ ಪೌರನೀತಿ ಆಧಾರ ರಹಿತ ಅಂತ ಹೇಳಿದಂಥವ್ರು ಯಾರು ಅಂತ ಕೇಳಲಾಗ್ತದೆ. ಸುಲೇಮಾನ್, ಪ್ರೊಫೆಸರ್ ನೀತಿ, ಲಾರ್ಡ್ ಚೌತಮ್ ಮತ್ತು ಜಾನ್ಸನ್ ಅಂತ ಇದೆ. ಇಲ್ಲಿ ಸರಿಯಾದ ಉತ್ತರ ಏನಂದ್ರೆ ಸುಲೇಮಾನ್ ಆಗಿರ್ತಾನೆ ಸ್ನೇಹಿತರೆ. ಓಕೆ, ಸುಲೇಮಾನ್ ಏನಪ್ಪ ಅಂದ್ರೆ ಈ ಮಾತನ್ನ ಹೇಳಿರ್ತಾರೆ. ಪ್ರೊಫೆಸರ್ ನೇತಿ ಏನ್ ಹೇಳ್ತಾರೆ ಅಂದ್ರೆ, ಪೌರನೀತಿ ಇಲ್ಲದ ಇತಿಹಾಸಕ್ಕೆ ಬೇರಿಲ್ಲ, ಇತಿಹಾಸವಿಲ್ಲದ ಪೌರನೀತಿಗೆ ಫಲವಿಲ್ಲ ಎನ್ನುವಂಥ ಮಾತನ್ನು ಹೇಳಿರ್ತಾರೆ. ಸೊ ಇಂತಹ ಕೆಲವು ಹೇಳಿಕೆಗಳನ್ನು ನೆನ್ಪಿಟ್ಕೊಳ್ಳಿ, ಕೆಲವೊಂದ್ಸಲ ಕೇಳುವಂಥ ಸಾಧ್ಯತೆಗಳು ಕೂಡ ಇರ್ತದೆ. ನೆಕ್ಸ್ಟ್ ಸ್ನೇಹಿತರೆ, ಪೌರನೀತಿ ಅಧ್ಯಯನದಿಂದ ಮಗುವಿನಲ್ಲಿ ವಿವೇಚನೆ, ವಿಚಾರಶೀಲತೆ, ವಿಮರ್ಶಾ ಶಕ್ತಿ ಬೆಳೆಯುತ್ತದೆ. ಇದು ಈ ಕೆಳಗಿನ ಯಾವ ಬೋಧನಾ ಮೌಲ್ಯಕ್ಕೆ ಸಂಬಂಧಿಸಿದೆ ಅಂತ ಕೇಳ್ತಾರೆ. ಓಕೆ, ವೈಷಯಿಕ ಮೌಲ್ಯ, ರಾಜಕೀಯ ಮೌಲ್ಯ, ಬೌದ್ಧಿಕ ಮೌಲ್ಯ, ಸಾಂಸ್ಕೃತಿಕ ಮೌಲ್ಯ. ನೋಡ್ರಿ, ಪೌರನೀತಿ ಅಧ್ಯಯನದಿಂದ ನಮಗೆ ಬೆಳೆದು ಬರುವಂತಹ ಮೌಲ್ಯ ಯಾವುದು ರೀ ಅಂತಂದ್ರೆ ರಾಜಕೀಯ ಮೌಲ್ಯ ಅಂತ ಹೇಳ್ತೀರಿ. ಓಕೆ, ರಾಜಕೀಯ ಮೌಲ್ಯ, ರಾಜಕೀಯ, ನಗರ ರಾಜ್ಯ, ಇವೆಲ್ಲದರ ಬಗ್ಗೆ ನಮಗೆ ಮಾಹಿತಿ ಲಭ್ಯವಾಗುತ್ತೆ. ಪೌರನೀತಿ ಬೋಧನೆಯ ಮೌಲ್ಯಗಳನ್ನು ಕೇಳಿದಾಗ ವೈಷಯಿಕ, ರಾಜಕೀಯ, ಬೌದ್ಧಿಕ, ನೈತಿಕ, ಸಾಮಾಜಿಕ, ಸಾಂಸ್ಕೃತಿಕ, ಪ್ರಗತಿಪರ, ಉಪಯುಕ್ತತೆ ಮೌಲ್ಯ, ವೃತ್ತಿಪರ ಮೌಲ್ಯ, ಸೌಂದರ್ಯ ಗುಣಗ್ರಾಹತೆಯ ಮೌಲ್ಯ, ರಾಷ್ಟ್ರೀಯ ಮೌಲ್ಯ ಮತ್ತು ಅಂತಾರಾಷ್ಟ್ರೀಯ ಮೌಲ್ಯ ಅಂತ ಕೂಡ ಹೇಳಲಾಗುತ್ತೆ ಸ್ನೇಹಿತರೆ. ಸರಿನಾ? ಸೊ ಇಲ್ಲಿ ಆಕ್ಚುಲಿ ರಾಜಕೀಯ ಮೌಲ್ಯ ಅನ್ನೋದನ್ನ ನೆನಪಿಟ್ಕೊಳ್ರಿ. ರಾಜಕೀಯ ಮೌಲ್ಯ. ನೆಕ್ಸ್ಟ್ ನೋಡ್ರಿ, ಡ್ಯಾಶ್ ಬೋಧನೆಯು ಮಗುವಿನಲ್ಲಿ ಉತ್ತಮ ಮೌಲ್ಯಗಳನ್ನು ಬೆಳೆಸಿ ಉತ್ತಮ ನಾಯಕನಾಗಲು ಮಾರ್ಗದರ್ಶನ ಮಾಡುತ್ತದೆ ಅಂತಿದೆ. ಸೊ ಯಾವ ಮೌಲ್ಯ? ಇತಿಹಾಸ, ಭೂಗೋಳ, ಅರ್ಥಶಾಸ್ತ್ರ ಮತ್ತು ಪೌರನೀತಿ ಅಂತಿದೆ. ಓಕೆ, ಡ್ಯಾಶ್ ಬೋಧನೆಯು ಮಗುವಿನಲ್ಲಿ ಉತ್ತಮ ಮೌಲ್ಯಗಳನ್ನು ಬೆಳೆಸಿ ಉತ್ತಮ ನಾಯಕನಾಗಲು ಮಾರ್ಗದರ್ಶನ ನೀಡುತ್ತದೆ. ಯಾವುದಪ್ಪ ಅಂತಂದ್ರೆ ಪೌರನೀತಿ. ಪೌರನೀತಿ ಬೋಧನೆ ಏನಾಗುತ್ತೆ, ಮಗುವಿನಲ್ಲಿ ಉತ್ತಮ ಮೌಲ್ಯಗಳನ್ನು ಬೆಳೆಸಿ ಅವನು ನಾಯಕನಾಗುವಂತೆ ಮಾಡಲು ಮಾರ್ಗದರ್ಶನ ಕೊಡುವಂಥದ್ದಾಗಿರುತ್ತದೆ. ಡಿ ಸರಿಯಾದ ಆಯ್ಕೆ. ಸೊ ಇದಿಷ್ಟು ಪಾರ್ಟ್ ಒನ್ ಕ್ವಶನ್ಸ್ ಆಗಿದ್ದು ಸ್ನೇಹಿತರೆ. ಪಾರ್ಟ್ ಟು ಅಲ್ಲಿ ಇನ್ನಷ್ಟು ಬೋಧನಾ ಪದ್ಧತಿಗೆ ಸಂಬಂಧಿಸಿದ ಪ್ರಶ್ನೆಗಳನ್ನು ನಾವು ನೋಡೋಣ. ಸೊ ಅನ್ಅಕಾಡೆಮಿಲಿ ನೀವೇನಾದರೂ ಜಾಯ್ನ್ ಆಗುವಂಥದ್ರಿದ್ರಿ ಅಂತಂದರೆ ಪ್ಲಸ್ಗೆ RCC 10 ರೆಫರ್ ಕೋಡನ್ನು ಯೂಸ್ ಮಾಡಿ ಇವತ್ತು 20% ಆಫರ್ ಐತಿ, ಉಳಿದ ದಿನಗಳಲ್ಲಿ 10% ಇರ್ತದೆ.
ಓಕೆ, ಮತ್ತೆ ಭೇಟಿಯಾಗೋಣ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ಗೆ ಶೇರ್ ಮಾಡಿ, ಮತ್ತು ಚಾನಲ್ಗೆ ಹೊಸಬರು ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಏನೇ ಡೌಟ್ಸ್ ಇದ್ದರೂ ಕೂಡ ಕಮೆಂಟಲ್ಲಿ ಹಾಕಿ. ಥ್ಯಾಂಕ್ ಯು, ಧನ್ಯವಾದ ಸ್ನೇಹಿತರೆ.